ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಏನೊಂದು ಪ್ರಕರಣ ಇತ್ತು ನವೀನ್ ಹೆಚ್ ಡಿ ಕೋಟೆ ನವೀನ್ ಏನು ಇವತ್ತು ಎಲ್ಲರಿಗೂ ವಂಚಿಸಿದ್ದ ಹಾಗೆ ಅಕ್ರಮವಾಗಿ ಏನು ಫಾರೆಸ್ಟ್ ಒಳಗಡೆ ಬಂದು ಅರ್ಜುನನ ಸಮಾಧಿಯನ್ನು ಆಗದಿದ್ದ ಅವನ ವಿರುದ್ಧ ಇವತ್ತು ಎಷ್ಟಲೂರು ವಲಯ ಅರಣ್ಯಾಧಿಕಾರಿಗಳು ಎಫ್ ಐ ಆರ್ ಮಾಡಿರ್ತಾರೆ ಕೇಸಲನ್ನ ದಾಖಲಿಸಿರ್ತಾರೆ ಇವತ್ತು ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಆಗಿದೆ ಈ ಹೋರಾಟಕ್ಕೆ ಜಯ ಸಿಕ್ಕಲಿಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸ್ಥಳೀಯ ಶಾಸಕರ ಕಾಳಜಿಯಿಂದ ಹಾಗೂ ಮಲೆನಾಡು ರಕ್ಷಣಾ ಸೇನೆಯ ಎಲ್ಲ ಪದಾಧಿಕಾರಿಗಳ ಹೋರಾಟದಿಂದ ಈ ಜಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವತ್ತು ಎಫ್ಐ ಆರ್ ಆಗಿರೋದು ನಮಗೆ ಖುಷಿ ತಂದಂಥ ವಿಚಾರಣೆ ಯಾಕೆ ಅಂದರೆ ಒಬ್ಬ ಫ್ರಾಡು ಏನು ಮಾಡಿದ್ದ ಬಂದು ಏನು ಅದ್ದಿದ್ದ ಅನ್ನೋದನ್ನು ಇನ್ನು ತನಿಖೆಯಲ್ಲಿ ಬಹಿರಂಗ ಆಗುತ್ತೆ ಆದರೆ ಫಾರೆಸ್ಟ್ ಇಲಾಖೆಯವರು ಇಷ್ಟೇ ಮಾಡಬೇಕಾಗಿದ್ದಲ್ಲ ಅದರಲ್ಲಿ ಕೆಲವು ನ್ಯೂನ್ಯತೆಗಳಿದೆ ಯಾಕೆ ಅಂದರೆ ನವೀನ್ ಮತ್ತು ಇತರರು ಅಂತ ಏನು ನೀವು ಎಫ್ ಐ ಅಲ್ಲಿ ಮೆನ್ಷನ್ ಮಾಡಿದಿರಾ ಆದರೆ ಅವನು ಯಾವ ವಾಹನದಲ್ಲಿ ಆ ಒಳಗಡೆ ಬಂದ ಅನ್ನೋದನ್ನ ಬಿಟ್ಟಿದ್ದೀರಾ ಅವನು ಯಾವ ವಾಹನದಲ್ಲಿ ಕಲ್ಲಾಕಂಡು ಬಂದ ಅನ್ನೋದನ್ನ ಸಹ ಬಿಟ್ಟಿದ್ದೀರಾ ಇವೆಲ್ಲದನ್ನು ಪರಿಗಣನೆಗೆ ತಗೋಬೇಕು ಹಾಗೆಯೇ ಆ ವಾಹನಗಳ ಮೇಲೂ ಸಹ ಎಫ್ ಐ ಆರ್ ಆಗಬೇಕು ಮತ್ತು ಹಾಗೇನೆ ಯಾಕೆಂದರೆ ನಾವು ಸಕಲೇಶ್ಪುರ ಪೊಲೀಸ್ ಠಾಣೆನಲ್ಲೂ ಸಹ ನಾವು ದೂರನ್ನ ಸಲ್ಲಿಸಿದ್ದೀವಿ ಇವನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆನ ಹೂಡಬೇಕು ನಮಗೆ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ಇವನ ಮೇಲೆ ಕ್ರಿಮಿನಲ್ ಮೊಕದ್ದಮೆನ ಹೂಡ್ತಾರೆ ಅಂತ ಹೇಳಿ ಅದನ್ನ ಎಲ್ಲರಿಗೂ ನಮಸ್ಕರಿಸ್ತೇನೆ ನಮಸ್ತೆ ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಏನೊಂದು ಪ್ರಕರಣ ಇತ್ತು ನವೀನ್ ಹೆಚ್ ಡಿ ಕೋಟೆ ನವೀನ್ ಏನು ಇವತ್ತು ಎಲ್ಲರಿಗೂ ವಂಚಿಸಿದ್ದ ಹಾಗೆ ಅಕ್ರಮವಾಗಿ ಏನು ಫಾರೆಸ್ಟ್ ಒಳಗಡೆ ಬಂದು ಅರ್ಜುನನ ಸಮಾಧಿಯನ್ನು ಆಗದಿದ್ದ ಅವನ ವಿರುದ್ಧ ಇವತ್ತು ಎಷ್ಟ್ಲೂರು ವಲಯ ಅರಣ್ಯಾಧಿಕಾರಿಗಳು ಎಫ್ ಐ ಆರ್ ಮಾಡಿರ್ತಾರೆ ಕೇಸಲನ್ನ ದಾಖಲಿಸಿರ್ತಾರೆ ಇವತ್ತು ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಆಗಿದೆ ಈ ಹೋರಾಟಕ್ಕೆ ಜಯ ಸಿಕ್ಕಲಿಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸ್ಥಳೀಯ ಶಾಸಕರ ಕಾಳಜಿಯಿಂದ ಹಾಗೂ ಮಲೆನಾಡು ರಕ್ಷಣಾ ಸೇನೆಯ ಎಲ್ಲ ಪದಾಧಿಕಾರಿಗಳ ಹೋರಾಟದಿಂದ ಈ ಜಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವತ್ತು ಎಫ್ಐಆರ್ ಆಗಿರೋದು ನಮಗೆ ಖುಷಿ ತಂದಂಥ ವಿಚಾರಣೆ ಯಾಕೆ ಅಂದರೆ ಒಬ್ಬ ಫ್ರಾಡ್ ಏನು ಮಾಡಿದ್ದ ಬಂದು ಏನು ಅದಿದ್ದ ಅನ್ನೋದನ್ನು ಇನ್ನು ತನಿಖೆಯಲ್ಲಿ ಬಹಿರಂಗ ಆಗುತ್ತೆ ಆದರೆ ಫಾರೆಸ್ಟ್ ಇಲಾಖೆಯವರು ಇಷ್ಟೇ ಮಾಡಬೇಕಾಗಿದ್ದಲ್ಲ ಅದರಲ್ಲಿ ಕೆಲವು ನ್ಯೂನ್ಯತೆಗಳಿದೆ ಯಾಕೆ ಅಂದರೆ ನವೀನ್ ಮತ್ತು ಇತರರು ಅಂತ ಏನು ನೀವು ಎಫ್ ಐ ಅಲ್ಲಿ ಮೆನ್ಷನ್ ಮಾಡಿದ್ದೀರಾ ಆದರೆ ಅವನು ಯಾವ ವಾಹನದಲ್ಲಿ ಆ ಒಳಗಡೆ ಬಂದ ಅನ್ನೋದನ್ನು ಬಿಟ್ಟಿದ್ದೀರಾ ಅವನು ಯಾವ ವಾಹನದಲ್ಲಿ ಕಲ್ಲಾಕಂಡು ಬಂದ ಅನ್ನೋದನ್ನ ಸಹ ಬಿಟ್ಟಿದ್ದೀರಾ ಇವೆಲ್ಲದನ್ನು ಪರಿಗಣನೆಗೆ ತಗೋಬೇಕು ಹಾಗೆಯೇ ಆ ವಾಹನಗಳ ಮೇಲೂ ಸಹ ಎಫ್ ಐ ಆರ್ ಆಗಬೇಕು ಮತ್ತು ಹಾಗೆಯೇ ಯಾಕೆ ಅಂದರೆ ನಾವು ಸಕಲೇಶ್ಪುರ ಪೊಲೀಸ್ ಠಾಣೆನಲ್ಲೂ ಸಹ ನಾವು ದೂರನ್ನ ಸಲ್ಲಿಸಿದ್ದೀವಿ ಇವನ ವಿರುದ್ಧ ಕ್ರಿಮಿನಲ್ ಮೊಕದ್ದಮನ ಹೂಡಬೇಕು ನಮಗೆ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ಇವನ ಮೇಲೆ ಕ್ರಿಮಿನಲ್ ಮೊಕದ್ದಮನ ಹೂಡುತ್ತಾರೆ ಅಂತ ಹೇಳಿ ಅದನ್ನ ಎಲ್ಲರಿಗೂ ನಮಸ್ಕರಿಸ್ತೇನೆ ನಮಸ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ